नमस्कार वीक्षकरे अमोघवार्तेगे स्वागत नानु भूमिका गांधी इहोत्तिन अपडेट्स विश्व हिंदू परिषत् मत्तु बजरंग दलद वतियिंद राजस्थानद उदयपुरदल्लि हाडु हगलल्ले नडेद अमायक हिंदू टेलर कन्नय्यलाल हत्ये विरोधिसि अरसीकेरे तालूकु कचेरि मुंभाग धरणि सत्याग्रहवन्न नडेसिदरु ಭಯೋತ್ಪಾದಕರಾದ ಮಹಮ್ಮದ್ ರಿಯಾಜ್ ಮಹಮ್ಮದ್ ಗೌಸ್ ಜಿಹಾದಿಗಳನ್ನು ಬಂಧಿಸಿದ್ದಾರೆ ಇವರನ್ನು ಕೂಡಲೇ ಗಲ್ಲಿಗೇರಿಸಬೇಕೆಂದು ಮತ್ತು ಈ ಜಿಹಾದಿ ಕೃತ್ಯವನ್ನು ಮಾಡಿದ ಐಎಸ್ಐಎಸ್ ಸಂಘಟನೆಯ ನಂಟು ಹೊಂದಿರುವ ಕಿಡಿಗೇಡಿಗಳನ್ನು ಶೀಘ್ರವಾಗಿ ಶಿಕ್ಷೆ ನೀಡುವುದರ ಮೂಲಕ ಕನ್ನಯ್ಯ ಲಾಲ್ ಹತ್ಯೆಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಹೇಳಿದರು ಕೊಲೆಯನ್ನು ಖಂಡಿಸಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮತ್ತು ವಕೀಲರ ಸಂಘದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆ ಉದ್ದೇಶ ಏನು ಅಂದರೆ ಆರೋಪಿಗಳನ್ನ ಬಂಧಿಸಿರುವಂಥ ಆರೋಪಿಗಳನ್ನ ಎನ್ಐಎ ತನಿಖೆಗೆ ಒಳಪಡಿಸಬೇಕು ಮತ್ತು ರಾಷ್ಟ್ರಪತಿಯವರಿಗೆ ನಾವು ಈ ಮೂಲಕ ಮನವಿ ಮಾಡಿಕೊಳ್ಳೋದು ಏನು ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ವಿಚಾರಣೆಗಳನ್ನ ನಡೆಸಿ ಆರೋಪಿಗಳಿಗೆ ಶೀಘ್ರವಾಗಿ ಗಲ್ಲು ಶಿಕ್ಷೆಗಳನ್ನ ವಿಧಿಸಬೇಕು ಅಂತ ಹೇಳಿ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಇವತ್ತು ಮತ್ತು ನಾಳೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ ಈ ಕರೆಗೆ ಹೋಗೊಟ್ಟು ಹಿಂದೂ ಪರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಬಂದು ಈ ದಿನ ತಹಸೀಲ್ದಾರ್ ಕಚೇರಿ ಮುಂದೆ ಈ ಮೆಮೊರಾಂಡಮ್ ಅನ್ನು ಸಲ್ಲಿಸಲು ಎಲ್ಲ ಆಗಮಿಸಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ಈ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಬಹುಸಂಖ್ಯಾತ ಇರುವ ಹಿಂದೂ ರಾಷ್ಟ್ರದಲ್ಲಿ ಈ ರೀತಿ ಭಯೋತ್ಪಾದನೆಯು ನಡೆದರೆ ಹೇಗೆ ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಬಹುಸಂಖ್ಯಾತರಾಗಿರುವ ನಾವು ಒಗ್ಗಟ್ಟನ್ನು ತೋರಿಸಬೇಕಾಗಿದೆ ಎಂದು ಹೇಳಿದರು ನಂತರ ಪ್ರತಿಭಟನಾಕಾರರು ಜಿಹಾದಿ ಭಯೋತ್ಪಾದಕರ ವಿರುದ್ಧ ಘೋಷಣೆ ಕೂಗುತ್ತಾ ಗ್ರೇಡ್ ಎರಡನೇ ತಹಸೀಲ್ದಾರ್ ಪಾಲಕ್ಷರ್ ಅವರಿಗೆ ಮನವಿ ಸಲ್ಲಿಸಿದರು ಆತ್ಮೀಯ ನಾಗರಿಕ ಬಂಧುಗಳೇ ಏನು ಕಳೆದ ಇಂದಿನ ದಿನ ಇಡೀ ಭಾರತಾದ್ಯಂತ ತಲೆ ತಗ್ಗಿಸುವಂತಹ ಘಟನೆ ನಮ್ಮ ಹಿಂದೂ ರಾಷ್ಟ್ರವಾದಂತ ಭಾರತದಲ್ಲಿ ಬಹುಸಂಖ್ಯಾತರಾದಂತ ನಮಗಳೇ ತಲೆ ತಗ್ಗಿಸುವಂತ ಒಂದು ಘಟನೆ ನಡೆದೋಗಿದೆ ಕಾರಣ ಏನಿವತ್ತು ಇಲ್ಲಿನವರೆಗೆ ಸರ್ಕಾರವನ್ನು ನಡೆಸಿದಂತ ಕಳೆದ 70 ವರ್ಷಗಳು ಸರ್ಕಾರ ನಡೆಸಿದಂತ ಕಾಂಗ್ರೆಸ್ ಸರ್ಕಾರ ಈ ಘಟನೆಗೆ ಮೂಲ ಕಾರಣಕರ್ತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಏನು ಈ ಕಾಂಗ್ರೆಸ್ ಸರ್ಕಾರ ತನ್ನ ಕಾನೂನನ್ನು ತರುವಲ್ಲಿ ಅವರನ್ನ ಒಂದು ಮತದ ಆಮಿಷಕ್ಕೋಸ್ಕರ ಅವರನ್ನು ಬೆಳೆಸ್ತಾ ಬಂತು ಇನ್ನು ಪ್ರತಿಭಟನೆಯಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ಪುರುಷೋತ್ತಮ್ ವಿಶ್ವ ಹಿಂದೂ ಪರಿಷತ್ ನಗರ ಅಧ್ಯಕ್ಷ ಸಂಪತ್ ಕುಮಾರ್ ಬಜರಂಗ್ ಸಂಚಾಲಕ ನಾರಾಯಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನವೀನ್ ಕುಮಾರ್ ಅಮುಕ್ ಟಿವಿ ಅರಸೀಕೆರೆ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಿಂದ 2022-23 ಸಾಲಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜುಲೈ 3 ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದ್ದು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಸಂಪನ್ಮೂಲ ನಿರ್ದೇಶಕರಾದ ಎಂಎನ್ ಪಾಟೀಲ್ ರವರು ಈ ಪರೀಕ್ಷೆಯಲ್ಲಿ 1-10 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 250,000 ಸ್ಕಾಲರ್ಶಿಪ್ ಅನ್ನು ಸಂಸ್ಥೆ ವತಿಯಿಂದ ನೀಡಲಾಗುವುದು ಈ ಪರೀಕ್ಷೆಯನ್ನು ಸಿಇಟಿ ಪಾಸಾದ ವಿದ್ಯಾರ್ಥಿಗಳು ಮತ್ತು ಪಿಯುಸಿಯಲ್ಲಿ ಸೈನ್ಸ್ ಪಾಸಾದ ವಿದ್ಯಾರ್ಥಿಗಳು ಸಹ ಭಾಗವಹಿಸಬಹುದು 8 ಈ ಸಂಸ್ಥೆಯು ಸತತವಾಗಿ ಈ ಪರೀಕ್ಷೆಯನ್ನು ನಡೆಸುತ್ತಾ ಬಂದಿದೆ ಇದರ ಮೂಲ ಉದ್ದೇಶ ಬಡ ಮಕ್ಕಳಿಗೆ ಅತಿ ಹೆಚ್ಚು ಪ್ರಯೋಜನವಾಗಬೇಕು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾದ ಪ್ರವೇಶವನ್ನು ನೀಡುತ್ತಾ ಬಂದಿದೆ ಅದೇ ರೀತಿಯಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದಿ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ತುಂಬಾ ಉನ್ನತ ಸ್ಥಾನದಲ್ಲಿರುವುದು ನಮ್ಮ ಹೆಮ್ಮೆ ಎನಿಸುತ್ತದೆ ಎಂದರು ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಿಂದ 2022-23 ಸಾಲಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜುಲೈ 3 ಸ್ಕಾಲರ್ಶಿಪ್ ಟೆಸ್ಟನ್ನು ಅರೇಂಜ್ ಮಾಡಿದ್ದೀವಿ ಈ ಟೆಸ್ಟಲ್ಲಿ ಯಾರು 1-10 ರ್ಯಾಂಕ್ ತಗೊಳ್ತಾರೆ ಅವರಿಗೆ 250,000 ಸ್ಕಾಲರ್ಶಿಪ್ಪನ್ನು ಸಂಸ್ಥೆ ಕಡೆಯಿಂದ ಕೊಡಲಾಗ್ತದೆ ಈ ಟೆಸ್ಟನ್ನು ಬರೀಲಿಕ್ಕೆ ಸಿ ಇ ಟಿ ಬರೆದ ಮಕ್ಕಳು ಬರೀಬಹುದು ಪಿ ಯು ಸಿ ಸೈನ್ಸ್ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಬಂದು ಈ ಟೆಸ್ಟಲ್ಲಿ ಭಾಗವಹಿಸ್ಬೋದು ಹೋದ ವರ್ಷ ಅಥವಾ ನಾವು 8 ಈ ಟೆಸ್ಟನ್ನು ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ತುಂಬ ಬಡ ಮಕ್ಕಳಿಗೆ ಅತಿ ಹೆಚ್ಚು ಲಾಭ ಆಗಿದೆ ಪ್ರತಿಭಾವಂತ ಮಕ್ಕಳಿಗೆ ನಾವು ಇದರಲ್ಲಿ ಉಚಿತವಾಗಿ ಸೀಟ್ ಕೊಟ್ಟು ಆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಈಗ ಮಲ್ಟಿನ್ಯಾಷನಲ್ ಕಂಪನೀಸ್ ಆದಂಥ ಇನ್ಫೋಸಿಸ್ಸು ಟಿ ಸಿ ಎಸ್ಸು
ಮತ್ತು ಎಬ್ರಾಡಲ್ಲೂ ಕೂಡ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಟೆಸ್ಟಲ್ಲಿ ತುಮಕೂರು ಜಿಲ್ಲೆ ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ನಂತರ ಮಾತನಾಡಿದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 7 ಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯಬಹುದು. ಕಳೆದ ವರ್ಷ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲೂ 100 ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡಲಾಗಿದೆ. ತುಮಕೂರು ಹೊರತುಪಡಿಸಿ ಹೊರ ಜಿಲ್ಲೆಯಿಂದ ಸಹ ವಿದ್ಯಾರ್ಥಿಗಳು ಬರುತ್ತಿದ್ದು ಇವರಿಗೆ 1,500 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು 10 ವಿದ್ಯಾರ್ಥಿಗಳಿಗೆ 1,20,000 ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವಾಗಿ 4 ವರ್ಷಕ್ಕೆ ನೀಡುತ್ತಾ ಬಂದಿದೆ. 60,000-30,000 ರೂಗಳಂತೆ 100 ವಿದ್ಯಾರ್ಥಿಗಳಿಗೆ 16 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದೆ. ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 62,500 ಅಂದ್ರೆ ಅವರ ಸಿಇಟಿ ಫೀಸ್ ಏನಿದೆ ಅದು ಕಂಪ್ಲೀಟ್ ಆಗಿ ವೇವ್ ಆಫ್ ಆಗಿರುತ್ತೆ ಅಂತ 10 ವಿದ್ಯಾರ್ಥಿಗಳು ಆ ಸ್ಕಾಲರ್ಶಿಪ್ ಅನ್ನು ಪಡಿತಾ ಇದ್ದಾರೆ. ಆನಂತರ ಸುಮಾರು ಇನ್ನು 10 ವಿದ್ಯಾರ್ಥಿಗಳಿಗೆ ನಾವು 1,20,000 ರೂಪಾಯಿಗಳ ವಿದ್ಯಾರ್ಥಿ ವೇತನ 4 ವರ್ಷಕ್ಕೆ, ಅದೇ ರೀತಿ 60,000-30,000 ಈ ಥರ 100 ವಿದ್ಯಾರ್ಥಿಗಳು ಸುಮಾರು 16 ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಾವು ಪ್ರತಿ ವರ್ಷ ಕೊಡಲಿಕ್ಕೆ ಹೋದ ವರ್ಷದಿಂದ ಮಾಡಿದ್ದೇವೆ. ಹೋದ ವರ್ಷ ನಮ್ಮದು ಬಹಳ ಅತ್ಯುತ್ತಮವಾದ ನಾವು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮತ್ತು ಅದೇ ರೀತಿ 100 ಸ್ಕಾಲರ್ಶಿಪ್ ಏನಿದೆ ಅದನ್ನು ಹೋದ ವರ್ಷದಿಂದ ಪ್ರಯಾಣ ಮಾಡಿದ್ದೇವೆ. ಸೊ ಈ ವರ್ಷ ಇದಕ್ಕೂ ಹೆಚ್ಚು, ಈ ವರ್ಷ ಆಗಲೇ 1,500ಕ್ಕೂ ಹೆಚ್ಚು ಜನ ನೋಂದಣಿ ಮಾಡಿದ್ದಾರೆ. 1,000 ಜನ ಪರೀಕ್ಷೆ ಬರೀಲಿಕ್ಕೆ ಬರ್ತೇವೆ ಅಂತ ಹೇಳಿ ನಮಗೆ ಕನ್ಫರ್ಮೇಷನ್ ಬಂದಿದೆ. ಸೊ ನಾವು ಸುಮಾರು 600-800 ಜನ ನಾವು ಪರೀಕ್ಷೆಯಲ್ಲಿ ಈ ಥರ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅದರಿಂದ ಈ ವರ್ಷ 100ಕ್ಕೂ ಹೆಚ್ಚು ಸ್ಕಾಲರ್ಶಿಪ್ನ ನಾವು ಕೊಡಬಹುದು ಅನ್ನೋ ಭಾವನೆ ನಮಗಿದೆ. ಸೊ ಅದರಿಂದ ಮಕ್ಕಳು ಇದರ ಒಂದು ಇದನ್ನು ತೆಗೆದುಕೊಂಡು ಪ್ರಯೋಜನವನ್ನು ತೆಗೆದುಕೊಂಡು ಸಂಸ್ಥೆಗೂ ಮತ್ತು ಹಾಗೂ ತಮಗೂ ಹಾಗೂ ಈಗಾಗಲೇ 1,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು 3 ದಿನಗಳ ಕಾಲಾವಕಾಶ ಇರುವುದರಿಂದ ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ನೋಂದಾಯಿಸಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಕಳೆದ 8 ವರ್ಷಗಳಿಂದ ಸತತವಾಗಿ ವಿದ್ಯಾರ್ಥಿ ವೇತನವನ್ನು ಸಂಸ್ಥೆಯು ನಡೆಸುತ್ತಾ ಬರುತ್ತಿದೆ. ಕಳೆದ 8 ವರ್ಷದ ಹಿಂದೆ 25 ವಿದ್ಯಾರ್ಥಿಗಳು ಮಾತ್ರ ನೋಂದಾಯಿಸಿಕೊಂಡಿದ್ದಾರೆ. ಆದರೆ ಈಗ ಹೆಚ್ಚು ವಿದ್ಯಾರ್ಥಿಗಳು ಬಳಸಿಕೊಳ್ಳುತ್ತಿದ್ದಾರೆ. ಇದು ಒಂದು ಉತ್ತಮವಾದ ಬೆಳವಣಿಗೆ ಎಂದು ತಿಳಿಸಿದರು. ಇದೆ ಸುಮಾರು 1,500ರಷ್ಟು ವಿದ್ಯಾರ್ಥಿಗಳು ಇವತ್ತಿನವರೆಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇನ್ನೂ 2-3 ದಿನ ಕಾಲಾವಕಾಶ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು 2,000 ಜನ ರಿಜಿಸ್ಟರ್ ಮಾಡಿಸ್ಕೊಬೋದು ಅಂತ. ಈ ಒಂದು ಕಾನ್ಸೆಪ್ಟು ನಾವು ಪ್ರಾರಂಭ ಮಾಡಿ ಇಲ್ಲಿಗೆ ಸುಮಾರು 8-9 ವರ್ಷ ಆಯಿತು. ನಾವು ಸ್ಟಾರ್ಟ್ ಮಾಡಿದಾಗ ಹೇಳಬೇಕಂತಂದ್ರೆ ಬರೀ 25 ಜನ ಮಾತ್ರ ರೆಸ್ಪಾಂಡ್ ಮಾಡಿದ್ರು 9 ವರ್ಷದ ಹಿಂದೆ. ಅದು ನಮ್ಮ ಡೈರೆಕ್ಟರಾದ ಪಾಟೀಲ್ ಸರ್ ಅವರದ್ದು ಕನಸು. ಸ್ಕಾಲರ್ಶಿಪ್ಸ್ ಕೊಟ್ಟು ನಾವು ನಮ್ಮ ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡೋಣ ಅನ್ನೋದು ಆ ಕಾನ್ಸೆಪ್ಟ್ ಚೇರ್ಮನ್ ಸರ್ಗೆ ಇಷ್ಟ ಆಯಿತು. ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಅದರದ್ದೇ ಇವತ್ತು. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ 2,000 ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಪರೀಕ್ಷೆ ಬರೀಲಿಕ್ಕೆ ಬರ್ತಿದ್ದಾರೆ ಅಂತಂದರೆ ತುಂಬ ಸಂತೋಷವಾದ ವಿಷಯ. ಇದು ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ. ಆಲ್ಮೋಸ್ಟ್ ಥ್ರೂಔಟ್ ಕರ್ನಾಟಕ, ಸ್ಪೆಷಲಿ ನಾರ್ತ್ ಕರ್ನಾಟಕಕ್ಕೂ ನಾವು ಕವರ್ ಮಾಡ್ತಾ ಇದ್ದೀವಿ ಇದನ್ನು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಶ್ರೀದೇವಿ ಎಂಬಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಎಸ್ ರಾಮಕೃಷ್ಣ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. 100 ವರ್ಷಗಳ ಹಳೆಯ ಅರಳಿ ಮರ ಬೀಳುವ ಸ್ಥಿತಿಯಲ್ಲಿದ್ದು ಮರ ತೆರವು ಮಾಡಲು ಅರಣ್ಯ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆಂದು ಚಿಂತಾಮಣಿಯಲ್ಲಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಸರ್ಕಾರಿ ಶಾಲೆಗೆ ತೆರಳುವ ಮಾರ್ಗದಲ್ಲಿ ಮುರುಗಮಲ ರಸ್ತೆಯ ಬದಿಯಲ್ಲಿ 100 ವರ್ಷಗಳಿಂದ ಬೆಳೆದು ನಿಂತಿರುವ ಅರಳಿ ಮರದ ಕಾಂಡ ಕೊಳೆತಿದ್ದು ಬೀಳುವ ಸ್ಥಿತಿಯಲ್ಲಿದ್ದು ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಮರವನ್ನು ತೆರವು ಮಾಡಿಸುವಲ್ಲಿ ವಿಫಲರಾಗಿದ್ದಾರೆಂದು ಕಾಗತಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಸದರಿ ಮರದ ಕೆಳಗೆ 100 ವಿದ್ಯಾರ್ಥಿಗಳು ಶಾಲೆಗೆ ತೆರಳುತ್ತಾರೆ. ಆದ್ದರಿಂದ ಮರ ಯಾವ ಸ್ಥಿತಿಯಲ್ಲಿ ಯಾವ ಸಮಯದಲ್ಲಿ ಮುರಿದು ಬೀಳುತ್ತೋ ಎಂಬ ವಿದ್ಯಾರ್ಥಿಗಳು, ಪೋಷಕರು, ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಆಷಾಢ ಮಾಸ ಪ್ರಾರಂಭವಾಗುತ್ತಿದ್ದು ಈ ಮಾಸದಲ್ಲಿ ಗಾಳಿ ಹೆಚ್ಚಾಗಿರುವುದರಿಂದ ಆದಷ್ಟು ಶೀಘ್ರದಲ್ಲಿ ಮರವನ್ನು ತೆರವು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.
ಈ ಕುರಿತು ಪ್ರತಿಕ್ರಿಯಿಸಿದ ಅರಣ್ಯಾಧಿಕಾರಿ ಧನಲಕ್ಷ್ಮಿರವರು, ಮರ ಕಡಿತ ಮಾಡಲು 2 ತಿಂಗಳ ಹಿಂದೆಯೇ ಹರಾಜು ಹಾಕಲಾಗಿದ್ದು ಶೀಘ್ರದಲ್ಲೇ ಮರ ತೆರವು ಮಾಡಿಸಲಾಗುವುದು ಎಂದು ತಿಳಿಸುತ್ತಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ನಾಡಪ್ರಭು ಕೆಂಪೇಗೌಡರವರ ಜನ್ಮ ದಿನಾಚರಣೆಯನ್ನ ಚನ್ನರಾಯಪಟ್ಟಣ ಗ್ರಾಮದ ಸರ್ಕಲ್ನಲ್ಲಿ ಒಕ್ಕಲಿಗ ಸಮುದಾಯದ ಯುವಕರಿಂದ 513ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಕ್ಕಲಿಗ ಸಮುದಾಯದ ಯುವ ಪಡೆ ವಿಭಿನ್ನ ರೀತಿಯಾಗಿ ಅದ್ಭುತವಾಗಿ ಗ್ರಾಮದಲ್ಲಿರುವ ಹಿರಿಯರಾದ ಸರಿಸುಮಾರು 80 ವರ್ಷ ಮೇಲ್ಪಟ್ಟ ಹಿರಿಯರನ್ನ ವೇದಿಕೆಯಲ್ಲಿ ಹಂಚಿಕೊಂಡಿದ್ದರು. ನಾಡಪ್ರಭು ಕೆಂಪೇಗೌಡರ 513ನೇ ವರ್ಷದ ಜಯಂತ್ಯೋತ್ಸವವನ್ನು ಕೇಕ್ ಕಟ್ ಮಾಡಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಇಂದಿನ ಯುವ ಪೀಳಿಗೆ ಮೀರಿ ನಾಡಪ್ರಭು ಕೆಂಪೇಗೌಡರ ತ್ಯಾಗ, ದಕ್ಷ ಆಡಳಿತ ತತ್ವಗಳನ್ನು ಅಳವಡಿಸಿಕೊಂಡು ಬೆಳೆಯಬೇಕು ಎಂದು ತಿಳಿಸಿದರು. ನಮ್ಮ ಗ್ರಾಮದಲ್ಲಿ ಸಹ ಇದೀಗ ತಾನೇ ಗ್ರಾಮ ಪಂಚಾಯತಿಯಲ್ಲಿ ಆಚರಣೆ ಮುಗಿಸಿ ಈಗ ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತು ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಭಾಗವಹಿಸಿ ಈ ಒಂದು ಆಚರಣೆ ಮಾಡೋದಕ್ಕೆ ಎಲ್ಲ ಆಗಮಿಸಿದ್ರಿ. ಕೆಂಪೇಗೌಡರು ಕಾಂಚೀವರಂ ಜಿಲ್ಲೆಯಿಂದ ಯಡವಂಜಿ ತಾಲೂಕಿನ ಪುತ್ತೂರು ಗ್ರಾಮದಿಂದ ಬೆಂಗಳೂರು ಕೆಂಪೇಗೌಡರ ಒಂದು ಇತಿಹಾಸ ಪ್ರಾರಂಭಗೊಂಡು ಅವರು 1500 ಜನಿಸಿ ಯಲಂಕ ಒಂದು ನಗರದಲ್ಲಿ ಜನಿಸ್ತಾರೆ. ಅವರ ತಂದೆ ಕೆಂಪೇಗೌಡ ಲಿಂಗಾಂಬೆಯ ಪುತ್ರನಾಗಿ ಅವರು 1580 ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ತಂತ ಕೃಷ್ಣದೇವರಾಯರು ಅನೇಕ ಯುದ್ಧಗಳನ್ನ. ಇನ್ನು 513ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣದ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಮುನಿರಾಜು ಮಾತನಾಡಿ, ಬೆಂಗಳೂರು ನಾಡನ್ನ ಕಟ್ಟಿ ಸಾಮಾಜಿಕ ತತ್ವ ಸಿದ್ಧಾಂತದ ದೂರದೃಷ್ಟಿಯಿಂದ ಎಲ್ಲ ಸಮುದಾಯದವರನ್ನ ವಿಶ್ವಾಸಕ್ಕೆ ಪಡೆದು ಅವರ ಕಸುಬುಗಳಿಗೆ ಅನುಗುಣವಾಗಿ 54 ಪೇಟೆಗಳನ್ನ ನಿರ್ಮಾಣ ಮಾಡಿ ನೀರಿನ ಅವಶ್ಯಕತೆಗಾಗಿ ಅನೇಕ ಕೆರೆಗಳನ್ನ ನಿರ್ಮಿಸಿದ್ದರು ಎಂದು ತಿಳಿಸಿದರು. ಏನು ಒಕ್ಕಲ ಸಮುದಾಯ ಪೂರ್ವದಲ್ಲಿ ಇರಲಿಲ್ಲ. ಮನುಷ್ಯ ಪ್ರಾಣಿಗಳಲ್ಲಿ ಒಂದು ಬುದ್ಧಿವಂತ ಪ್ರಾಣಿ ಆಗಿದ್ದಂಥ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಮಾಡಿಕೊಂಡು ಒಂದನ್ನು ಕೊಂದು ಒಂದು ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೈಲಾಸದಲ್ಲಿ ಋಷಮುನಿಗಳು ಒಂದು ಯಾಗವನ್ನು ಪ್ರಾರಂಭ ಮಾಡ್ತಾರೆ. ಆ ಯಾಗದ ಆವಿಸನ್ನು ಪಡೆಯೋದಕ್ಕೆ ಶಿವಪಾರ್ವತಿಯರನ್ನು ಕರೆದು ಆ ಯಾಗವನ್ನು ಪ್ರಾರಂಭ ಮಾಡ್ತಾರೆ. ಆ ಶಿವಪಾರ್ವತಿಯರನ್ನು ಕರೆದಾಗ ಅವರಿಗೆ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡ್ತಾರೆ. ಆ ಅಭಿಷೇಕದ ಕೊಳೆ ಯಾಗವನ್ನು ಮಾಡುತ್ತಿರಬೇಕಾದ್ರೆ ಇವರು ಬಿಗಿದಾಗ ಆ ಅಭಿಷೇಕವನ್ನು ಕಿತ್ತು ಒಂದು ಬಿಂಬವನ್ನು ಮಾಡಿ ಒಂದು ಬೊಂಬೆಯನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಕೊಡ್ತಾರೆ. ಕೊಟ್ಟು ಶಿವಪಾರ್ವತಿಯವರು ಆ ಒಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಂಥ ಆ ಒಂದು ವಟವನ್ನು ಕೇಳ್ತಾರೆ, ನಿನಗೆ ಏನು ವರ ಬೇಕಪ್ಪ ಅಂತೇಳಿ. ಆಗ ನನಗೆ 20 ಕೋಟಿ ಜೀವರಾಶಿಗಳಿಗೂ ಅನ್ನ ಆಗ್ತಕ್ಕಂಥ ವರವನ್ನು ಕೊಡು ತಂದೆ ಅಂತೇಳಿ ಕೇಳ್ತಾನೆ. ಚನ್ನರಾಯಪಟ್ಟಣ ಗ್ರಾಮಸ್ಥರು, ಒಕ್ಕಲಿಗ ಕುಲ ಬಾಂಧವರು ಮತ್ತು ಒಕ್ಕಲಿಗ ಸಮುದಾಯದ ಯುವ ಪಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಟಾಕಿ ಸಿಡಿಸಿ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಒಕ್ಕಲಿಗ ಸಮುದಾಯದಲ್ಲಿ ಸಾಹಿತ್ಯ ಹಾಗೂ ಒಕ್ಕಲಿಗ ಸಮುದಾಯದ ಬಗ್ಗೆ ಹೆಚ್ಚಿನ ಕೃತಿಗಳು ಲಭ್ಯವಿಲ್ಲ. ಹಾಗಾಗಿ ನಮಗಿರುವಂತಹ ಮಾಹಿತಿಯನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ಸಮುದಾಯದವರು ಕೆಂಪೇಗೌಡರಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಓದಿಕೊಳ್ಳಬೇಕು ಎಂದು ಅರಕೆರೆ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಗುಬ್ಬಿಯಲ್ಲಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಶ್ರೀನಿವಾಸ್ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ರಾಜ್ಯ ಒಕ್ಕಲಿಗರ ಯುವಶಕ್ತಿ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಕೆಂಪೇಗೌಡರ 513ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಒಕ್ಕಲಿಗ ಸಮುದಾಯದ ಒಗ್ಗಟ್ಟು ತೋರುವಂತೆ ಯಾವುದೇ ವೇದಿಕೆ ಇಲ್ಲ. ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿಯಾದರೂ ರಾಜಕೀಯವನ್ನ ಬದಿಗೊತ್ತಿ ದ್ವೇಷವನ್ನು ಬಿಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲಾ ಮುಖಂಡರುಗಳು ಕೂಡ ಸಹಕಾರವನ್ನ ಮಾಡಿದಾಗ ನಮ್ಮ ಸಮಾಜ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದು ತಿಳಿಸಿದರು. ಇಂದು ಕರ್ನಾಟಕ ಈ ಮಟ್ಟಕ್ಕೆ ದೇಶದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವೇ ಆಗುತ್ತಿರಲಿಲ್ಲ. ಕೇವಲ ಕನ್ನಡಿಗರು ಮಾತ್ರವಲ್ಲದೆ ಪ್ರಪಂಚದ ಎಲ್ಲಾ ಜನರು ಕೂಡ ಬೆಂಗಳೂರಿನಲ್ಲಿ ನೆಲೆಸಿ ತಮ್ಮ ಉದ್ಯೋಗವನ್ನ ಹುಡುಕಿಕೊಂಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು ನಮಗೆಲ್ಲರಿಗೂ ಕೂಡ ಆದರ್ಶವಾಗಬೇಕು. ಪ್ರತಿ ವರ್ಷವೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿ ಒಗ್ಗಟ್ಟಿನ ಪ್ರದರ್ಶನವನ್ನ ಕಾಣಬೇಕಾಗಿದೆ ಎಂದು ತಿಳಿಸಿದರು.
ಅದರಲ್ಲೂ ಒಂದು ಒಕ್ಕಲಿಗ ಸಮಾಜ ಒಂದಾಗ ಅಂತ ಯಾವುದೇ ಕಾರ್ಯಕ್ರಮಗಳು ಇಲ್ಲ. ಈ ಕೆಂಪೇಗೌಡರ ಜಯಂತಿಯ ನೆಪದಲ್ಲಾದರೂ ಈ ಸಮಾಜದ ಎಲ್ಲ ಮುಖಂಡರು ರಾಜಕೀಯವನ್ನ ಮರೆತು ದ್ವೇಷವನ್ನ ಮರೆತು ಒಂದೇ ವೇದಿಕೆಯಲ್ಲಿ ಒಂದಾಗಂತ ಇದೆಯಲ್ಲ, ಅದು ಕೆಂಪೇಗೌಡರ ಅವರು ಈ ಒಂದು ಧರ್ಮ ಪ್ರಬಂಧಿಸಿಕೊಂಡದಕ್ಕೆ ಅವರ ಕಾರ್ಯಕ್ರಮ ನಡೆಸ್ತಾ ಇದ್ದಕ್ಕೆ ಒಂದು ಸಾಕ್ಷಿ ಅಂತೇಳಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸಂದರ್ಶಿಸಿದಂಥ ಎಲ್ರಿಗೂ ಸಹ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದ ಸಹಕಾರ ಇರಲಿ. ಕೆಂಪೇಗೌಡರ ಆಳ್ವಿಕೆಯನ್ನು ನಾವೆಲ್ಲರೂ ನೋಡಿದ್ದೀವಿ. ಒಬ್ಬ ಸಾಮಾನ್ಯ ರಾಜ್ಯ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಕೆಂಪೇಗೌಡರು ಬೇರೆ ಯಾರಲ್ಲ, ಕೆಂಪೇಗೌಡರು ಗಂಗರ ವಂಶಸ್ಥರು. ಇಡೀ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದಂತ 850 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಗಂಗಾ ಸಂಸ್ಥಾನದ ಯಾರು ಒಕ್ಕಲಿಗರ ಮೂಲ ಪುರುಷರಿದ್ದಾರೆ, ಗಂಗರ ಗಂಗರ ಕುಡಿ ಕೆಂಪೇಗೌಡರು. ಬಹಳಷ್ಟು ಜನಕ್ಕೆ ಕೆಂಪೇಗೌಡರ ಇತಿಹಾಸ ಗೊತ್ತಿಲ್ಲ, ಅವರು ಅವತಿಯಿಂದ ಇದು ಮಾಡಿದ್ರು ಅಂತೇಳಿ ಹೇಳ್ತಾರೆ. ಆದ್ರೆ ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ ಯಾವಾಗ ನಮ್ಮ ಸಂಘದಿಂದ ತಾಲೂಕು ಹಾಗೂ ಜಿಲ್ಲಾ ಮಟ್ಟಕ್ಕೆ ಕೆಂಪೇಗೌಡರ ಜಯಂತಿ ಮಾಡಲು ಅನುದಾನವನ್ನು ಮೀಸಲಿಟ್ಟು ಪ್ರತಿ ವರ್ಷವೂ ಸಹ ಇಂತಹ ಕಾರ್ಯಕ್ರಮ ನಡೆಸಲು ಸಹಕಾರ ಮಾಡುತ್ತೇವೆ ಎಂದು ತಿಳಿಸಿದರು. ಸಂತತಿ ಇಡೀ ಅಖಂಡ ಭಾರತವನ್ನು ಆಳ್ವಿಕೆ ಮಾಡ್ತಾ ಇತ್ತು. ಆಗ ಕೊಯಮತ್ತೂರು ಮತ್ತೆ ಧರ್ಮಪುರಿ ಪ್ರಾಂತ್ಯಗಳನ್ನ ನೋಡ್ಕೊಂಡಕ್ಕೆ ರಣಬೈರೇಗೌಡರು ಅವರ ಪೂರ್ವಜರನ್ನ ಅಲ್ಲಿ ಬಿಟ್ಟಿರ್ತಾರೆ. ಅವರು 14-15 ಶತಮಾನದಲ್ಲಿ ಗಂಗಾ ಸಂತತಿ ನಶಿಸ್ತ ಬಂದಾಗ ಆ ಕಡೆಯಿಂದ ಮತ್ತೆ ದೇವನಹಳ್ಳಿ ಹೊಸಕೋಟೆ ಮುಖಾಂತರ ಅವತ್ತಿಗೆ ಬಂದು ಅಲ್ಲಿಯಿಂದ ತಮ್ಮ ಬಾಳೆಪಟ್ಟಣ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ ಎಲ್ಲ ಸಹ ಕೆಂಪೇಗೌಡರಲ್ಲಿ ಆ ರಾಜ್ಯದ ರಾಜನ ಗುಣಗಳೇ ಆಗ್ಬಿಡ್ತಪ್ಪ ಅಂತ ಹೇಳಿದ್ರೆ ಅವರು ಸಾಮ್ರಾಟ ಗಂಗರ ವಂಶಸ್ಥರು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕು. ಮುಂದೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು ಎಲ್ಲರಿಗೂ ಮುಖಂಡರು ಹೇಳೋದಿಷ್ಟೇ, ಯಾಕಂದ್ರೆ ಒಕ್ಕಲಿಗರಲ್ಲಿ ಸಾಹಿತ್ಯ ಕಡಿಮೆ, ಒಕ್ಕಲಿಗರಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರ ಮನೆತನ ಇದೆ, ರಾಜ ಮನೆತನ ಇದೆ, ಯಾವ್ಯಾವ ಸಾಹಿತಿಗಳಿದ್ದಾರೆ, ಯಾರ್ಯಾರ ಮಹಾಪುರುಷ ಇದ್ದಾರೆ ಅಂತ ಗೊತ್ತಿಲ್ಲ. ನಾವೆಲ್ಲ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಕಾರ್ಯಕ್ರಮ ಮಾಡಿ ಮದುವೆ ಮಾಡಿ ಒಂದು ಗೃಹ ಪ್ರವೇಶ ಮಾಡಿ 1,00,000 ರೂಪಾಯಿ 1,00,000 ರೂಪಾಯಿ ಖರ್ಚು ಮಾಡ್ತೀರಿ, ಕನಿಷ್ಠ ಒಂದು 10 ರೂಪಾಯಿ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಕೆಂಪೇಗೌಡರ ಬಗ್ಗೆ ಆಗಲಿ ನಮ್ಮ ಸಮಾಜದಲ್ಲಿ ಆಗೋಗಿರ್ತಕ್ಕಂಥ ಮಹನೀಯರ ಬಗ್ಗೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಹೊನ್ನಗಿರಿಗೌಡ, ಬಿಎಸ್ ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ, ಮೂಕ್ ಟಿವಿ, ಗುಬಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ನ ನೂತನ ಅಧ್ಯಕ್ಷರಾಗಿ ವೀರಸಾಗರ ಭಾನುಪ್ರಕಾಶ್ರನ್ನ ಸಂಘಟನೆಯ ಹಲವಾರು ಪತ್ರಕರ್ತರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಇನ್ನು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ನೂತನ ಅಧ್ಯಕ್ಷ ವೀರಸಾಗರ ಭಾನುಪ್ರಕಾಶ್, ನೆಲಮಂಗಲ ತಾಲೂಕಿನಲ್ಲಿ ಪತ್ರಕರ್ತರ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಉದ್ದೇಶದಿಂದ ಹೊಸದಾಗಿ ಪತ್ರಕರ್ತರ ಸಂಘಟನೆಯನ್ನು ಹುಟ್ಟು ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಬೇಕಾಗುವ ಸವಲತ್ತು ಕಲ್ಪಿಸುವಲ್ಲಿ ಹಾಗೂ ಪತ್ರಕರ್ತ ಬಂಧುಗಳಿಗೆ ಸಿಗುವ ಸೌಲಭ್ಯವನ್ನು ದೊರಕಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು. ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂತ ಒಂದು ಸಂಘವನ್ನು ಹುಟ್ಟಾಕಿದ್ದೀವಿ. ಇದು ತಾಲೂಕಿನ ಪತ್ರಕರ್ತರ ಒಳಿತಿಗಾಗಿ ಮಾಡಿರ್ತಕ್ಕಂಥ ಸಂಘಟನೆ. ನಾವು ಯಾರು ವಿರುದ್ಧವಾಗಿಲ್ಲ, ಪತ್ರಕರ್ತರ ಏಳಿಗೆಗಾಗಿ ಕಟ್ಟಿರ್ತಕ್ಕಂಥ ಸಂಘಟನೆ ಇದು. ನಾನು ಇವತ್ತು ಜವಾಬ್ದಾರಿಯುತವಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲ ಪತ್ರಕರ್ತರ ಬಳಗದವರು ಸೇರಿ, ಅದನ್ನ ಅತ್ಯುತ್ತಮವಾಗಿ ನಡೆಸ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ. ಸರ್, ತಾಲೂಕಿನಲ್ಲಿ ಎಲ್ಲ ಪತ್ರಕರ್ತರನ್ನು ಒಗ್ಗೂಡಿಸ್ಕೊಂಡು ಈಗಾಗಲೇ ನಮ್ಮಲ್ಲಿ ತಾಲೂಕಿನಲ್ಲಿ 2-3 ಸಂಘಟನೆಗಳಿದೆ, ಇದ್ದರೂ ಪರವಾಗಿಲ್ಲ. ಕೆಲವೊಂದು ಆ ಸಂಘಟನೆಯಿಂದ ಹೊರಗುಳಿದಿರ್ತಕ್ಕಂಥವ್ರನ್ನ ಹಿಂದುಳಿದಿರ್ತಕ್ಕಂಥ ಪತ್ರಕರ್ತರನ್ನ ನಮ್ಮ ಜೊತೆ ಹಾಕ್ಕೊಂಡು ಸಂಘಟನೆ ಬೆಳೆಸುವಂಥ ಪ್ರಯತ್ನ ಮಾಡ್ತೀವಿ ಸರ್. ರಾಜ್ಯಾಧ್ಯಕ್ಷ ಸರ್, ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ್ ಅಂತ ಹಿಂದೆ KVW ಚೇರ್ನಲ್ಲಿದ್ದಂಥವ್ರು, ಹೊರಗಡೆ ಬಂದು ಅವ್ರದೇ ಆದಂಥ ಒಂದು ಕರ್ನಾಟಕ ಜರ್ನಲಿಸ್ಟ್ ವಾಯ್ಸ್ ಅಂತ ಒಂದು ಸಂಘಟನೆ ಕಟ್ಟಿದ್ರು, ಅದನ್ನು ಬಂಗ್ಲೆ ಮಲ್ಲಿಕಾರ್ಜುನ್ ಅಂತ. ಆ ಸಂಘಟನೆ ನಾವು ಇಲ್ಲಿ ತಾಲೂಕಲ್ಲಿ ಹುಟ್ಟಾಕಿದ್ದೀವಿ ಸರ್ ಹಿಂದಿನಿಂದ. ಸರ್, ಪತ್ರಕರ್ತರ ಹೇಳಿಕೆಗಾಗಿ ದುಡಿಯುವಂಥ ಮಾಡ್ತೀವಿ ಸರ್. ಇನ್ನು ಗೌರವಾಧ್ಯಕ್ಷರಾಗಿ ಆಯ್ಕೆಯಾದ ಶಿವಗಂಗಿಯ ಸಿದ್ದರಾಜು ಮಾತನಾಡಿ, ತಳಮಟ್ಟದ ಹಾಗೂ ಹಲವಾರು ಪತ್ರಿಕೆಗಳ ಪತ್ರಕರ್ತರನ್ನು ಗುರುತಿಸುವಲ್ಲಿ ಸದ್ಯ ಚಾಲ್ತಿಯಲ್ಲಿರುವ ಪತ್ರಕರ್ತರ ಸಂಘಟನೆಗಳು ವಿಫಲವಾಗಿವೆ. ಈ ನಿಟ್ಟಿನಲ್ಲಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಎಂಬ ಸಂಘಟನೆಗೆ ನಾವೆಲ್ಲರೂ ಸೇರ್ಪಡೆಯಾಗಿ ಇಂದು ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಎಲ್ಲಾ ವರ್ಗದ ಜನತೆ ಪತ್ರಕರ್ತರನ್ನು ಗುರುತಿಸುವ ಸಾರ್ಥಕ ಕೆಲಸಕ್ಕೆ ನಮ್ಮ ಸಂಘಟನೆಗೆ ಮುಂದಾಗುತ್ತೇವೆ ಎಂದರು. ವಾಯ್ಸಲ್ಲಿ ಇವತ್ತು ಏನು ನನ್ನ ಎಲ್ಲ ಪತ್ರಕರ್ತರು ಸೇರಿ ಗೌರವ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ಏನಮ್ಮ ಪತ್ರಕರ್ತರಿಗೆ ಏನೇ ತೊಂದರೆ ಆದರೂ ಆ ಜವಾಬ್ದಾರಿನ ನಮಗೂ ಕೊಟ್ಟವರೆ, ಅದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಇವತ್ತು ನಮ್ಮ ಭಾನುಪ್ರಕಾಶ್ ಅಧ್ಯಕ್ಷರನ್ನು ಮಾಡಿದ್ದಾರೆ ಎಲ್ಲ ಪತ್ರಕರ್ತರು ಒಳಗೋಡಿ, ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಕಾರ್ಯಾಧ್ಯಕ್ಷರಾಗಿ ರಾಜವ್ರು ಮಾಡಿದ್ದಾರೆ, ಉಪಾಧ್ಯಕ್ಷರಾಗಿ ರಾಮಚಂದ್ರಪ್ಪನವರು, ಪ್ರಧಾನ ಕಾರ್ಯದರ್ಶಿಯಾಗಿ ಗುರುಪ್ರಸಾದ್, ಕಾರ್ಯದರ್ಶಿಯಾಗಿ ಶ್ರೀಧರ್,
ಖಜಾಂಚಿಯಾಗಿ ಸೀತಾರ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬೂರು ಧನ್ಯವಾದಗಳನ್ನು ಹೇಳ್ತಾ ಈ ಸಂಘಟನೆ ನಾವು ಇಡೀ ತಾಲೂಕಲ್ಲಿ ಮಾಡಿದ್ದೀವಿ. ಇದನ್ನ ಪ್ರತಿ ತಾಲೂಕಲ್ಲೂ ಮಾಡಿ ಅದನ್ನ ಮುಂದುವರಿಸ್ಕೊಂಡು ಹೋಗೋ ಕೆಲಸ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ನೂತನ ಅಧ್ಯಕ್ಷರಾಗಿ ನೆಲಮಂಗಲ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷರುಗಳು ಸೇರಿದಂತೆ ಹಲವಾರು ಪತ್ರಕರ್ತರು ಹೂಮಾಲೆ ಹಾಕುವುದರ ಮೂಲಕ ಶುಭ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಪತ್ರಿಕೆಯ ಸಂಪಾದಕರಾದ ಎನ್ ಕೆ ರಾಜು, ಉಪಾಧ್ಯಕ್ಷರಾಗಿ ಜನಪರ ಮಿತ್ರ ಪತ್ರಿಕೆಯ ಸಂಪಾದಕ ರಾಮಚಂದ್ರಪ್ಪ ಹಾಗೂ ಕಂಬದ ಕಡ್ಗ ಪತ್ರಿಕೆಯ ಸಂಪಾದಕ ತಗ್ಗಿಕುಪ್ಪೆ ಶ್ರೀಧರ್ ಮಹದೇವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಅಮೋಕ್ ಟಿವಿ ನೆಲಮಂಗಲ. ಹೆಂಡತಿ ಮಕ್ಕಳೊಂದಿಗೆ ಕೆರೆಗೆ ಈಜು ಕಲಿಯಲು ಹೋದ ವ್ಯಕ್ತಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ತುರುವೇಕೆರೆ ತಾಲೂಕಿನ ದಂಡಿನೇಶವರ ಹೋಬಳಿಯ ಸಾರಿಗೆಹಳ್ಳಿಯಲ್ಲಿ ನಡೆದಿದೆ. ಮೃತ ವ್ಯಕ್ತಿಯನ್ನ ಎಂ ಬೇವಿನಹಳ್ಳಿ ನಿವಾಸಿ 45 ವರ್ಷದ ಯೋಗಾನಂದ ಎನ್ನಲಾಗಿದ್ದು, ಎಂದಿನಂತೆ ಈಜು ಕಲಿಯಲು ತೆರಳಿ ಸಾವನ್ನಪ್ಪಿದ ಮೃತ ದುರ್ದೈವಿ. ಈ ರೀತಿ ತೆರಳುವವರಲ್ಲಿ ಎಲ್ಲಾ ವಯೋಮಾನದವರು ಹಾಗೂ ಹೆಂಗಸರು ಮಕ್ಕಳು ಕಲಿಯಲು ಟ್ಯೂಬ್ಗಳ ಸಮೇತ ಮುಂಜಾನೆ ತೆರಳಿ ಸ್ಥಳೀಯ ಈಜುಪಟು ದಂಡಿನ ಶಿವರ ತಿಮ್ಮೇಗೌಡ ಮಾರ್ಗದರ್ಶನದಲ್ಲಿ ಈಜು ಕಲಿಯಲು ಬರುತ್ತಾರೆ. ಆದರೆ 2 ದಿನಗಳಿಂದ ದಂಡಿನ ಶಿವರ ತಿಮ್ಮೇಗೌಡ ಅನಾರೋಗ್ಯ ನಿಮಿತ್ತ ನಾನು ಬರುವುದಿಲ್ಲ ಎಂದು ತಿಳಿಸಿದ್ದರು. ಸಾರಿಗೆಹಳ್ಳಿ ಕೆರೆಗೆ ಎಂದಿನಂತೆ ಕುಟುಂಬದ ಸಮೇತ ಈಜು ಕಲಿಯಲು ಟ್ಯೂಬ್ ಸಮೇತ ಕೆರೆಯಲ್ಲಿ ಹೆಂಡತಿ ಆಶಾ ಹಾಗೂ 3 ವರ್ಷದ ಮಗುವಿನೊಂದಿಗೆ ಬಂದ ಯೋಗಾನಂದ ಟ್ಯೂಬ್ನೊಂದಿಗೆ ಈಜಲು ಪ್ರಾರಂಭಿಸಿದರು. ಆದರೆ ಮೇಲಿನಿಂದ ನೀರಿನಲ್ಲಿ ಬಿದ್ದಾಗ ಟ್ಯೂಬ್ ದೇಹದಿಂದ ಹೊರಬಂದು ಆತ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಸ್ಥಳದಲ್ಲಿದ್ದ ಹೆಂಡತಿ ಸ್ಥಳೀಯರಿಗೆ ವಿಚಾರ ಮುಟ್ಟಿಸಿದ್ದಾರೆ. ನಂತರ ಸ್ಥಳಕ್ಕೆ ದಂಡಿನ ಶಿವರ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬಂದು ಮೃತದೇಹವನ್ನ ಹೊರತೆಗೆದಿದ್ದಾರೆ. ನಂದೀಶ್, ಅಮೋಕ್ ಟಿವಿ, ತುರುವೇಕೆರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.